ಆನ್ಲೈನ್ನಲ್ಲಿ ಮೋಸ ಹೋಗಬೇಡಿ ನಾನು ಹೇಳಿದ ಹಾಗೆ ಮಾಡಿದರೆ ನೀವು ಕೋಟ್ಯಾದೀಶ್ವರ ಆಗುವುದು ಖಚಿತ ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಬಳಿ ಇರುವ ನೋಟುಗಳನ್ನು ಹೇಗೆ ಮಾರಿ ನಾವು ಬಹಳ ದುಡ್ಡನ್ನು ಸಂಪಾದಿಸಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಳಿ ಈ ಸೀರಿಯಲ್ ನೋಟ್ಗಳು ಇದ್ದರೂ ಕೂಡ ಆನ್ಲೈನ್ನಲ್ಲಿ ಆಗುವ ಮೋಸಗಳಿಗೆ ಹೆದರಿ ಸುಮ್ಮನಿದ್ದೀರಾ ಇವತ್ತು ನಾನು ನಿಮಗೆ ಲಕ್ಕಿ ನೋಟುಗಳು ಹಾಗೂ ಹಳೆಯ ನಾಣ್ಯಗಳನ್ನು ಮಾರುವುದು ಹೇಗೆ ಎಂಬುದನ್ನು ಹೇಳಿಕೊಡುತ್ತೇನೆ ನಿರ್ದಿಷ್ಟ ಸಂಖ್ಯೆಗಳಿರುವ ಸೀರಿಯಲ್ ನಂಬರ್ನ ಕರೆನ್ಸಿ ನೋಟುಗಳಿಂದ ಭಾರಿ ಹಣ ಮಾಡಿಕೊಳ್ಳಬಹುದು ನಿಮ್ಮಲ್ಲಿ ಇರುವ ಕರೆನ್ಸಿ ನೋಟುಗಳನ್ನು ಗಮನಿಸಿ ಅದರಲ್ಲಿರುವ ಸೀರಿಯಲ್ ನಂಬರ್ನಲ್ಲಿ ಏಳ್ನೂರು ಎಂಬತ್ತಾರು ನಂಬರ್ ಇದ್ದರೆ ಆ ನೋಟಿನಿಂದ ನೀವು ಆನ್ಲೈನ್ನಲ್ಲಿ ಮೂರು ಲಕ್ಷ ರೂವರೆಗೆ ಗಳಿಸಬಹುದು ಅಷ್ಟು ಡಿಮ್ಯಾಂಡ್ ಇದೆ ಆ ಸಂಖ್ಯೆಯ ನೋಟುಗಳಿಗೆ ಏಳ್ನೂರು ಎಂಬತ್ತಾರು ನಂಬರ್ ಇರುವ ನೋಟು ಯಾವುದಾದರೂ ಆಗಿರಬಹುದು ಒಂದು ರು ಐದು ರು ಹತ್ತು ರು ಕೊನೆಗೆ ಎರಡು ಸಾವಿರ ರು ಮುಖಬೆಲೆಯ ನೋಟಾದರೂ ಆಗಿರಬಹುದು ಹೀಗಾಗಿ ಇನ್ಮುಂದೆ ನಿಮ್ಮ ಕೈಗೆ ಯಾವ ನೋಟು ಬಂದರೂ ಅದರಲ್ಲಿರುವ ಸೀರಿಯಲ್ ನಂಬರ್ ಗಮನಿಸಿ ಅದರಲ್ಲಿ ಏಳ್ನೂರು ಎಂಬತ್ತಾರು ನಂಬರ್ ಕಾಣಿಸಿದರೆ ಅದನ್ನು ತೆಗೆದಿರಿಸಿಕೊಳ್ಳಿ ನಿಮ್ಮ ಬಳಿ ಇರುವ ನೋಟುಗಳಿಗೆ ಒಳ್ಳೆಯ ಬೆಲೆ ಕೊಟ್ಟು ಪಡೆದುಕೊಳ್ಳುವವರ ನಂಬರ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡದೇನೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಇವತ್ತಿನ ದಿನ ಆನ್ಲೈನ್ನಲ್ಲಿ ಬಹಳ ಮೋಸಗಾರರು ಇದ್ದಾರೆ ಹಾಗಾಗಿ ನೀವು ತುಂಬಾ ಯೋಚನೆ ಮಾಡಿ ವ್ಯವಹಾರ ಮಾಡುವುದು ಉತ್ತಮ ಹಲವು ವರ್ಷಗಳಿಂದಲೂ ಕೂಡ ಹಳೆಯ ನೋಟು ಹಾಗೂ ಹಳೆಯ ನಾಣ್ಯಗಳು ಉತ್ತಮ ಬೆಲೆಗೆ ಮಾರಾಟವಾಗಿರುವಂತಹ ಎಷ್ಟು ಉದಾಹರಣೆಗಳು ಇವೆ ಜೊತೆಗೆ ಈ ರೀತಿ ವ್ಯವಹಾರದಲ್ಲಿ ತುಂಬಾ ಹಣವನ್ನು ಕಳೆದುಕೊಂಡ ವ್ಯಕ್ತಿಗಳು ಕೂಡ ತುಂಬಾ ಜನರಿದ್ದಾರೆ ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಹಣದ ವ್ಯಾಪಾರವನ್ನು ಮಾಡಿ ಈಗ ನಾನು ನಂಬರನ್ನು ಕೊಡುತ್ತಿರುವ ವ್ಯಕ್ತಿ ಹಲವು ವರ್ಷಗಳಿಂದ ಈ ರೀತಿಯ ಹಳೆಯ ನೋಟುಗಳು ಹಾಗೂ ಹಳೆಯ ನಾಣ್ಯಗಳನ್ನು ತೆಗೆದುಕೊಂಡು ವ್ಯಾಪಾರ ವ್ಯವಹರಿಸುತ್ತಾನಂತೆ ಆತನ ಸೋಷಿಯಲ್ ಮೀಡಿಯಾ ಪೇಜ್ಗಳಿಗೆ ಕೂಡ ಹಲವು ಲಕ್ಷಗಟ್ಟಲೆ ಫಾಲೋವರ್ಸ್ಗಳು ಕೂಡ ಇದ್ದಾರೆ ಹಾಗೂ ಆತನು ಸರ್ಕಾರದ ನಿಯಮಗಳಂತೆ ಎಲ್ಲ ನೋಟುಗಳ ಹಾಗೂ ಹಳೆಯ ನಾಣ್ಯಗಳ ವ್ಯವಹಾರವನ್ನು ಮಾಡುತ್ತಾನೆ ಎಂದು ಆತನ ಬಯೋನಲ್ಲಿ ಬರೆದುಕೊಂಡಿದ್ದಾನೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬಹು ಬೇಡಿಕೆಯ ನೋಟುಗಳೆಂದರೆ ಅವು ಏಳ್ನೂರು ಎಂಬತ್ತಾರು ಹಾಗೂ ನಾನ್ನೂರ ಐವತ್ತಾರು ಹಾಗೂ ಮುನ್ನೂರ ಅರವತ್ತೊಂಬತ್ತು ಈ ಮೂರು ಸೀರಿಯಲ್ ನಂಬರ್ಗಳನ್ನು ಒಳಗೊಂಡಂತಹ ನೋಟುಗಳಿಗೆ ಇದೀಗ ಇಡೀ ಪ್ರಪಂಚದಾದ್ಯಂತ ಬಹು ಬೇಡಿಕೆ ಬಂದಿದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರು ಓಎಲ್ಎಕ್ಸ್ ನಲ್ಲಿ ಪೋಸ್ಟ್ ಹಾಕುವ ಮುಖಾಂತರ ಹಾಗೂ ಇನ್ನಿತರ ವೆಬ್ಸೈಟ್ಗಳಲ್ಲಿ ಇವುಗಳನ್ನು ಪೋಸ್ಟ್ ಮಾಡಿ ಮಾರಾಟವನ್ನು ಮಾಡಲು ಪ್ರಾರಂಭಿಸಿದ್ದಾರೆ ಇದೀಗ ಭಾರತದಲ್ಲಿ ಏಳ್ನೂರು ಎಂಬತ್ತಾರು ಇರುವಂತಹ ನಂಬರ್ನ ನೋಟು ಈಗ ಬಹು ಬೇಡಿಕೆಯ ನೋಟುಗಳಲ್ಲಿ ಒಂದಾಗಿದೆ ಈ ನಂಬರ್ ಇರುವ ನೋಟು ಹತ್ತು ರೂಪಾಯಿ ಆದರೂ ಸರಿ ನೂರು ರೂಪಾಯಿ ಆದರೂ ಸರಿ ಐನೂರು ಆದರೂ ಸರಿ ಎರಡು ಸಾವಿರ ಆದರೂ ಸರಿ ನಿಮ್ಮ ಬಳಿ ಏನಾದರೂ ಇದ್ದರೆ ನಾನು ಹೇಳುವ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಒಳ್ಳೆಯ ದುಡ್ಡನ್ನ ಸಂಪಾದನೆ ಮಾಡಬಹುದು ಇವತ್ತು ನಾನು ನಿಮಗೆ ಕೊಡಕ್ಕೆ ಹೊರಟಿರುವಂತಹ ಎರಡು ನಂಬರ್ಗಳು ಯಾವುವು ಎಂದರೆ ಒಂದು ಓಲ್ಡ್ ಕಾಯಿನ್ ಬಜಾರ್ ಹಾಗೂ ಮತ್ತೊಂದು ಓಲ್ಡ್ ಕಾಯಿನ್ ಶಾಪ್ ಎನ್ನುವ ವ್ಯಾಪಾರಸ್ಥರದ್ದು ಹಾಗಾಗಿ ನೀವು ಈ ಎರಡು ಕಾಂಟ್ಯಾಕ್ಟ್ ನಂಬರ್ ಅನ್ನು ತೆಗೆದುಕೊಂಡ ಮೇಲೆ ಅವರ ಬಳಿ ಹುಷಾರಾಗಿ ವ್ಯವಹರಿಸಿ ಮೊದಲು ನಿಮ್ಮ ಬಳಿ ಇರುವ ನೋಟು ಅಥವಾ ನಾಣ್ಯಗಳನ್ನು ನಾಣ್ಯಗಳ ವಿವರವನ್ನು ಅವರಿಗೆ ತಿಳಿಸಿ ಹಾಗೂ ಅವರು ಕನ್ಫರ್ಮ್ ಮಾಡುವ ತನಕ ಕಾಯಿರಿ ಅದಾದ ಮೇಲೆ ಆ ವ್ಯಾಪಾರಸ್ಥರು ನಿಜವಾದ ವ್ಯಾಪಾರಸ್ಥರೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಿ ತದನಂತರ ನಿಮ್ಮ ಬಳಿ ಇರುವ ನೋಟು ಅಥವಾ ನಾಣ್ಯಕ್ಕೆ ಉತ್ತಮ ಬೆಲೆ ಬಂದರೆ ಮಾತ್ರ ಕೊಡಿ ಒಂದು ವೇಳೆ ಮೊದಲು ನಿಮ್ಮ ಬಳಿ ಇರುವ ನೋಟು ಅಥವಾ ನಾಣ್ಯವನ್ನು ಆನ್ಲೈನ್ ಮುಖಾಂತರ ಕಳಿಸಿ ಕೊಡಿ ತದನಂತರ ನಿಮ್ಮ ಅಕೌಂಟ್ ನಂಬರ್ ಆ ರೀತಿ ಏನಾದರೂ ಕೇಳಿದರೆ ಅವರ ಬಳಿ ವ್ಯವಹರಿಸಬೇಡಿ ಯಾಕೆಂದರೆ ಅದು ಮೋಸವಾಗಿರಬಹುದು ಮೊದಲು ನೀವು ಅವರ ಅಂಗಡಿಯ ಅಡ್ರೆಸ್ ಅನ್ನು ತಿಳಿದುಕೊಳ್ಳಿ ತದನಂತರ ಮಾತ್ರವೇ ನೀವು ಅಲ್ಲಿಗೆ ಹೋಗಿ ವ್ಯವಹರಿಸುವುದು ಉತ್ತಮ ಯಾವುದೇ ಕಾರಣಕ್ಕೂ ಆನ್ಲೈನ್ ಮುಖಾಂತರ ವಿವರಿಸಲು ಹೋಗಬೇಡಿ ಎಂದು ತಿಳಿದುಕೊಳ್ಳುತ್ತೇನೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಿದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಈ ವಿಡಿಯೋ ಬಗೆಗಿನ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಅನ್ನು ಕೊಡಿ